ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ಮಾಡೋದಕ್ಕೆ ಹೊರಟಿರೋದು ಯಾಕೆ? ವಕ್ಫ್ ಬೋರ್ಡ್ಗಳಲ್ಲಿ ಆಸ್ತಿ ದುರ್ಬಳಕೆಯಾಗಬಾರ್ದು ಮತ್ತು ಮತ್ತೊಬ್ಬರ ಆಸ್ತಿಯನ್ನು ಕಬಳಿಕೆ ಮಾಡಬಾರ್ದು ಅನ್ನುವ ಕಾರಣಕ್ಕಾಗಿ. ಆಸ್ತಿ ದುರ್ಬಳಕೆಯ ವಿಷಯಕ್ಕೆ ಬಂದರೆ ಕರ್ನಾಟಕದಲ್ಲಿ 2,00,000 ಕೋಟಿ 2,30,000 ಕೋಟಿಯಷ್ಟು ಹಗರಣ ನಡೆದಿದೆ, ವಕ್ಫ್ ಆಸ್ತಿಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ 2012 ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟನ್ನು ಕೊಟ್ಟಿದ್ದರು. ಕರ್ನಾಟಕದಲ್ಲಿ 29,000 ಎಕರೆಯಷ್ಟು ವಕ್ಫ್ ಭೂಮಿಯನ್ನು ಕಬಳಿಕೆ ಮಾಡಲಾಗಿದೆ ಅಂತ. ದೇಶದಲ್ಲಿ ಇರುವುದು ಇವತ್ತಿಗೆ 9.5 ಲಕ್ಷ ಎಕರೆ ಭೂಮಿ ಇದೆ. ಕರ್ನಾಟಕದಲ್ಲಿ 12 ವರ್ಷಗಳ ಹಿಂದೆಯೇ 29,000 ಎಕರೆಯಷ್ಟು ವಕ್ಫ್ ಭೂಮಿಯನ್ನು ಕಬಳಿಕೆ ಮಾಡಲಾಯಿತು ಅಂತ ಮುಸ್ಲಿಂ ನಾಯಕ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಕೊಟ್ಟರು. ವಕ್ಫ್ ಭೂಮಿಯನ್ನು ಕಬಳಿಕೆ ಮಾಡಿದ ಯಾರು? ಮುಸ್ಲಿಂ ರಾಜಕಾರಣಿಗಳಿಂದಲೇ ವಕ್ಫ್ ಭೂಮಿ ಕಬಳಿಕೆಯಾಗಿದೆ ಅಂತ ವರದಿ ಕೊಟ್ಟರು. ರಾಜ್ಯದ 12 ಮುಸ್ಲಿಂ ರಾಜಕಾರಣಿಗಳ ಹೆಸರುಗಳನ್ನು ಮೆನ್ಷನ್ ಮಾಡಲಾಯಿತು, ಇವರು ವಕ್ಫ್ ಭೂಮಿಯನ್ನು ಕಬಳಿಸಿದ್ದಾರೆ, ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟು 12 ವರ್ಷ ಆಗ್ತಾ ಇದೆ. ಈ ರಿಪೋರ್ಟ್ನ ಬಗ್ಗೆ ಯಾವ ಕ್ರಮವೂ ಆಗಿಲ್ಲ. ಸಾಚಾರ್ ಕಮಿಟಿ ರಿಪೋರ್ಟ್ ಅಂತ ಮಾಡಲಾಯಿತು. ಜಸ್ಟಿಸ್ ಸಾಚಾರ್ ಅವರನ್ನು UPA ಸರ್ಕಾರ ನೇಮಕ ಮಾಡಿ ಮುಸ್ಲಿಮರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿ ಹೇಗಿದೆ ಅಂತ ವರದಿ ಕೊಡಿ ಅಂತ ನೇಮಕ ಮಾಡ್ತು. ಈ ಕಮಿಟಿ ಹೇಳುತ್ತೆ, ವಕ್ಫ್ ಬೋರ್ಡ್ಗಳನ್ನು ಮೊದಲು ಸರಿಗೆ ಮಾಡಿ, ಅಲ್ಲಿನ ಆಡಳಿತ ಸುಧಾರಣೆ ಮಾಡಿ, ವಕ್ಫ್ನ ಆಸ್ತಿಯನ್ನು ವಕ್ಫ್ ಆಸ್ತಿಯಲ್ಲಿ ಬರುವ ಆದಾಯವನ್ನು ಬಡ ಮುಸ್ಲಿಮರ ಕಲ್ಯಾಣಕ್ಕಾಗಿ ಬಳಸಿ ಅಂತ ರಿಪೋರ್ಟ್ ಕೊಡ್ತು. ಆ ರಿಪೋರ್ಟ್ ಕೊಟ್ಟದ್ದು 2007 ಕೊಟ್ಟಂತಹ ರಿಪೋರ್ಟ್ 17 ವರ್ಷ ಆದರೂ ಕೂಡ ಟೇಬಲಲ್ಲೇ ಬಿದ್ದಿದೆ. UPA ಸರ್ಕಾರ ಬಂದಾಗಲೂ ಹಾಗೇ ಇತ್ತು, ಈಗ NDA ಸರ್ಕಾರ ಬಂದಾಗಲೂ ಟೇಬಲಲ್ಲೇ ಇದೆ. ಅದು ಇಂಪ್ಲಿಮೆಂಟ್ ಆಗಬೇಕು. ವಕ್ಫ್ ಆಸ್ತಿಗಳ ಲಾಭ ಬಡ ಮುಸ್ಲಿಮರಿಗೆ ಸಿಗಬೇಕು, ಪ್ರಭಾವಿ ರಾಜಕಾರಣಿಗಳಿಗೆ ಶ್ರೀಮಂತ ಮುಸ್ಲಿಮರಿಗೆ ಸಿಗಬಾರದು. ವಕ್ಫ್ ಬೋರ್ಡ್ನ ಲಾಭ ಮತ್ತು ಆಸ್ತಿಯನ್ನು ಕಬಳಿಸುವ ಅಧಿಕಾರ ಇಂಥವರಿಗೆ ಸಿಗಬಾರದು, ಲಾಭ ಬಡವರಿಗೆ ಸಿಗಲಿ. ಇದಿಷ್ಟು ಇವತ್ತಿನ News 360. ಈಗ ಒಂದು ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.